ವೀಕ್ಷಕರಿ ಸಿನಿಮಾ ಸಂತೆಗೆ ಸ್ವಾಗತ. ಇದು ನಿಮ್ಮ ಮಾತೃಶ್ರೀ ಟಿವಿ, ನಾನು ಮಮತಾ ಗೌಡ. ನಾಯಕಿಯೇ ಇಲ್ಲದೆ ರವಿಚಂದ್ರನ್ ಸಿನಿಮಾ ಮಾಡಿದ್ದಾರೆ, ನಿಜಾನ? ರಿಲೀಸ್ಗೂ ಮುನ್ನವೇ ರೋರಿಂಗ್ ಅವ. ಮೊದಲ ಬಾರಿಗೆ ರಿಷಿಗೆ ನಾಯಕಿಯಾಗಿ ರಚಿತಾ ರಾಮ್. ಇಲ್ಲಿದೆ ಇದರ ಕಂಪ್ಲೀಟ್ ಡೀಟೇಲ್ಸ್. ನಾಯಕಿಯೇ ಇಲ್ಲದೆ ರವಿಚಂದ್ರನ್ ಸಿನಿಮಾ ಮಾಡಿದ್ದಾರೆ, ನಿಜಾನ? ಎಲ್ಲರಿಗೂ ತಿಳಿದಿರುವಂತೆ ಕ್ರೇಜಿ ಸ್ಟಾರ್ ರವಿಚಂದ್ರನ್ ನಟನೆಯ ಸಿನಿಮಾಗಳೆಂದರೆ ಮ್ಯೂಸಿಕಲ್ ಮತ್ತು ನಾಯಕಿಯನ್ನು ಅಂದವಾಗಿ ತೋರಿಸಿರುತ್ತಾರೆ. ಅಚ್ಚರಿ ಏನೆಂದರೆ, ಇವರೀಗ ನಟಿಸಿರುವ ಆ ದೃಶ್ಯ ಚಿತ್ರದಲ್ಲಿ ಹಾಡುಗಳಾಗಲಿ ಅಥವಾ ನಾಯಕಿಯಾಗಲಿ ಇಲ್ಲ. ದೃಶ್ಯ ಚಿತ್ರದ ಬಳಿಕ ಶುರುವಾದ ಆ ದೃಶ್ಯ ಚಿತ್ರವು ಇದೇ ತಿಂಗಳ 8ರಂದು ತೆರೆಗೆ ಬರುತ್ತಿದೆ. ಇದೊಂದು ಸಸ್ಪೆನ್ಸ್ ಥ್ರಿಲ್ಲರ್ ಕಥಾಹಂದರವನ್ನು ಒಳಗೊಂಡಿದ್ದು ರವಿಚಂದ್ರನ್ ವಿಶೇಷ ಪಾತ್ರದಲ್ಲಿ ನಟಿಸಿದ್ದಾರೆ. ಈಗಿನ ಟ್ರೆಂಡ್ ಬದಲಾಗಿದೆ. ದೃಶ್ಯ ಸಿನಿಮಾದಲ್ಲಿ ಒಂದೇ ಒಂದು ಹಾಡಿತ್ತು, ಆದರೂ ಅದು ಹಿಟ್ಟಾಯಿತು. ಜನ ಬದಲಾದಂತೆ ನಾವೂ ಬದಲಾಗಬೇಕಿದೆ. ಈ ಸಿನಿಮಾದಲ್ಲಿ ನನಗೆ ನಾಯಕಿಯೇ ಇಲ್ಲ ಎಂದು ರವಿಚಂದ್ರನ್ ಹೇಳಿದ್ದಾರೆ. ಅಂದ ಹಾಗೆ ಈ ಚಿತ್ರದಲ್ಲಿ ನಾಯಕಿ ಇದ್ದರೂ ಸಹ ಹೆಚ್ಚಿನ ಪ್ರಾಮುಖ್ಯತೆ ನೀಡಿಲ್ಲ. ರಿಲೀಸ್ಗೂ ಮುನ್ನವೇ ರೋರಿಂಗ್ ಅವ. ರೋರಿಂಗ್ ಸ್ಟಾರ್ ಶ್ರೀ ಮುರುಳಿ ನಟನೆಯ ಬರಾಟೆ ಚಿತ್ರವು ಯಶಸ್ವಿಯಾಗಿ ಪ್ರದರ್ಶನವಾಗುತ್ತಿದೆ. ಈ ಚಿತ್ರದ ಬಳಿಕ ಅವರು ಮದಗಜನಾಗಿ ಬರುತ್ತಿರುವ ವಿಷಯ ಎಲ್ಲರಿಗೂ ತಿಳಿದೇ ಇದೆ. ಸದ್ಯದಲ್ಲಿಯೇ ಶುರುವಾಗುವ ಮದಗಜ ಚಿತ್ರದ ಮೋಷನ್ ಟೀಸರ್ ಯೂಟ್ಯೂಬ್ನಲ್ಲಿ ಬರೋಬ್ಬರಿ 1 ಮಿಲಿಯನ್, ಅಂದರೆ 10 ಲಕ್ಷ ವೀಕ್ಷಣೆ ಪಡೆದು ದಾಖಲೆ ಮಾಡಿದೆ. ಇದಕ್ಕಾಗಿ ಚಿತ್ರತಂಡದವರು ಅಭಿಮಾನಿಗಳಿಗೆ ಧನ್ಯವಾದಗಳನ್ನು ತಿಳಿಸಿದ್ದಾರೆ. ಇನ್ನು ಈ ಚಿತ್ರದಲ್ಲಿ ಶ್ರೀ ಮುರುಳಿ ನ್ಯೂ ಲುಕ್ನಲ್ಲಿ ಮಿಂಚಲಿದ್ದಾರೆ. ಚಿತ್ರದಲ್ಲಿ ದೊಡ್ಡ ತಾರಾಬಳಗವೇ ಇರಲಿದ್ದು ತೆಲುಗು ತಮಿಳು ಚಿತ್ರರಂಗದ ಹಿರಿಯ ನಟಾನಟಿಯರು ನಟಿಸುವ ಸಾಧ್ಯತೆಗಳಿವೆ. ಉಳಿದಂತೆ ಚಿತ್ರಕ್ಕೆ ಮುಫ್ತಿ ನವೀನ್ ಛಾಯಾಗ್ರಹಣವಿದೆ, ಅರ್ಜುನ್ ಜನ್ಯ ಸಂಗೀತವಿದೆ. ಮೊದಲ ಬಾರಿಗೆ ರಿಷಿಗೆ ನಾಯಕಿಯಾಗಿ ರಚಿತಾ ರಾಮ್. ಸ್ಯಾಂಡಲ್ವುಡ್ನ ನಟ ರಿಷಿ ಮತ್ತು ರಚಿತಾ ರಾಮ್ ಶೀಘ್ರದಲ್ಲೇ ಮೊದಲ ಬಾರಿಗೆ ಒಟ್ಟಿಗೆ ತೆರೆ ಮೇಲೆ ಕಾಣಿಸಿಕೊಳ್ಳಲಿದ್ದಾರೆ. ನಿರ್ಮಾಪಕ ಮೋಹನ್ ಸಿಂಗ್ ಅವರ ಇನ್ನೂ ಹೆಸರಿಡದ ಚಿತ್ರದಲ್ಲಿ ಪ್ರಮುಖ ಜೋಡಿಯಾಗಿ ಕಾಣಿಸಿಕೊಳ್ಳಲಿದ್ದು, ಯೋಗರಾಜ್ ಭಟ್ ಮತ್ತು ಶಶಾಂಕ್ ಅವರ ನಿರ್ದೇಶನದಡಿಯಲ್ಲಿ ಈ ಚಿತ್ರ ಮೂಡಿಬರಲಿದೆ. ರಚಿತಾ ಹಾನ್ಬೋರ್ಡ್ನಲ್ಲಿದ್ದಾರೆ ಮತ್ತು ನಮ್ಮ ಚಿತ್ರದಲ್ಲಿ ಹೊಸ ಟೀಮ್ ಇದೆ. ಕುತೂಹಲಕಾರಿ ಸಂಗತಿ ಎಂದರೆ, ರಚಿತಾ ಸಿನಿರಂಗದಲ್ಲಿ ಇದ್ದರೂ ಯೋಗರಾಜ್ ಭಟ್ ಮತ್ತು ನಾನು ನಮ್ಮ ನಿರ್ದೇಶನಗಳಲ್ಲಿ ಇನ್ನೂ ಅವರೊಂದಿಗೆ ಕೆಲಸ ಮಾಡಲು ಸಾಧ್ಯವಾಗಿಲ್ಲ. ಆದ್ದರಿಂದ ಇದು ಇಂಟ್ರೆಸ್ಟಿಂಗ್ ಆಗಿದೆ. ರಿಷಿ ಕೂಡ ಒಳ್ಳೆಯ ನಟ ಎಂದು ಶಶಾಂಕ್ ಹೇಳಿದ್ದಾರೆ. ಈ ಚಿತ್ರವು ಒಂದು ಸೀರೆಯನ್ನು ಕೇಂದ್ರೀಕರಿಸಿದ ರೊಮ್ಯಾಂಟಿಕ್ ಸಿನಿಮಾ ಎಂದು ಶಶಾಂಕ್ ಹೇಳುತ್ತಾರೆ. ರಚಿತಾ ಇಂಗ್ಲೆಂಡ್ನ NRI ಹುಡುಗಿಯ ಪಾತ್ರದಲ್ಲಿದ್ದರೆ ರಿಷಿ ಪಕ್ಕಾ ಲೋಕಲ್ ಹುಡುಗ. ಹಾಗೆಯೇ ಹಿರಿಯ ನಟ ಅನಂತ್ನಾಗ್ ಕೂಡ ಈ ಚಿತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದು ಡಿಸೆಂಬರ್ ಮಧ್ಯಭಾಗದಲ್ಲಿ ಸಿನಿಮಾ ಪ್ರಾರಂಭವಾಗಲಿದೆ. ಇದಾಗಿತ್ತು ಇವತ್ತಿನ ವಿಶೇಷ ಎಕ್ಸ್ಕ್ಲೂಸಿವ್ ಅಪ್ಡೇಟ್ಗಾಗಿ ಮಾತೃಶ್ರೀ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡಿ.